Hi friends, welcome back to our YouTube channel. ಈ ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಮೊಬೈಲ್ನಲ್ಲಿಯೇ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೂ ನಿಮ್ಮ ಮೊಬೈಲ್ನಲ್ಲಿಯೇ ಯಾವ ರೀತಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಅಂತ ತಿಳ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಗೂಗಲ್ಗೆ ಹೋಗ್ಬಿಟ್ಟು ನೀವು ಮೈ ಆಧಾರ್ ಲಾಗಿನ್ ಅಂತ ನೀವು ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಇಂಟರ್ಫೇಸಲ್ಲಿ ನೀವು ಮೈ ಆಧಾರ್ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಫಸ್ಟಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೂ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ, ವೆಲ್ಕಮ್ ಟು ಮೈ ಆಧಾರ್ ಅಂತ. ಸೊ ಇದು ಲಾಗಿನ್ ಬಂದುಬಿಟ್ಟು ನಿಮಗೆ ಓ ಟಿ ಪಿ ಬೇಸ್ಡ್ ಲಾಗಿನ್. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ, ಟೈಪ್ ಮಾಡ್ಕೊಳ್ಳಿ. ಮತ್ತು ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರಿ ಮಾಡಾದಮೇಲೆ ಸೆಂಡ್ ಓ ಟಿ ಪಿ ಅಂತ ಕೊಡಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಇದು ಓ ಟಿ ಪಿ ಸೆಂಡ್ ಆಗುತ್ತೆ. ಸೊ ಓ ಟಿ ಪಿನ ಎಂಟರ್ ಮಾಡಿ ನೀವು ಲಾಗಿನ್ ಆಗಿ. ಲಾಗಿನ್ ಆಗಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮದು ಆಧಾರ್ದು. ಸೊ ಇದರಲ್ಲಿ ನೋಡಿ ಅಡ್ರೆಸ್ ಅಪ್ಡೇಟ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂತ, ಹೌ ಇಟ್ ವರ್ಕ್ಸ್ ಅಂತ, ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂತ ತೋರಿಸುತ್ತೆ ಇಲ್ಲಿ. ಸೊ ನೀವು ನೋಡ್ಕೋಬಹುದು ಇಲ್ಲಿ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಸೆಲೆಕ್ಟ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಆಧಾರ್ ಡೇಟಾ ಫೀಲ್ಡ್ ಅಪ್ಡೇಟ್ ಟು ಅಪ್ಡೇಟ್ ಅಂತ ಇದೆ. ಸೊ ಇಲ್ಲಿ ಅಡ್ರೆಸ್ ಅಂತ ಇದೆಯಲ್ಲ, ಸೊ ಅಡ್ರೆಸ್ಗೆ ನೋ ಲಿಮಿಟ್ ಇರುತ್ತೆ. ನಿಮ್ಮ ನೇಮಿಗೆ ಟೂ ಅಪ್ಡೇಟ್ಸ್ ಲೆಫ್ಟ್ ಅಷ್ಟೇ ಇರುತ್ತೆ. ಸೊ ಡೇಟ್ ಆಫ್ ಬರ್ತಿಗೆ ಒನ್ ಅಪ್ಡೇಟ್ ಇರುತ್ತೆ. ಸೊ ಜೆಂಡರ್ಗೆ ಒನ್ ಅಪ್ಡೇಟ್ ಲೆಫ್ಟ್ ಇರುತ್ತೆ. ಸೊ ಇದರಲ್ಲಿ ಅಡ್ರೆಸ್ ಅಪ್ಡೇಟ್ನ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ಕರೆಂಟ್ ಅಡ್ರೆಸ್ ಇರುತ್ತೆ ಇಲ್ಲಿ ಫಸ್ಟು. ನೆಕ್ಸ್ಟ್ ಬಂದರೆ ನೀವು ಯಾವುದು ಅಡ್ರೆಸ್ನ ಚೇಂಜ್ ಮಾಡಬೇಕಾಗಿರುತ್ತೋ ಅದನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕೇರ್ ಆಫ್, ನಿಮ್ಮ ಕೇರ್ ಆಫ್ನ ಎಂಟ್ರಿ ಮಾಡ್ಕೊಳ್ಳಿ, ವೈಫ್ ಆಫ್ ಅಥವಾ ಡಾಟರ್ ಆಫ್ ಅಥವಾ ಸನ್ ಆಫ್. ಸೊ ಎಂಟ್ರಿ ಮಾಡಾದಮೇಲೆ ನಿಮ್ಮ ನೆಕ್ಸ್ಟು ಹೌಸ್ ಬಿಲ್ಡಿಂಗ್ದು ನೀವು ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟ್ರೀಟು, ಏರಿಯಾ, ಲ್ಯಾಂಡ್ಮಾರ್ಕ್, ಪಿನ್ ಕೋಡ್, ನಿಮ್ಮ ಗ್ರಾಮದ ಪಿನ್ ಕೋಡ್ ಎಂಟ್ರಿ ಮಾಡಿ, ಸ್ಟೇಟ್ ಎಂಟ್ರಿ ಮಾಡಿ, ಸ್ಟೇಟ್ ಡಿಸ್ಟಿಕ್ ಎಂಟ್ರಿ ಮಾಡಿ, ಮತ್ತು ನಿಮ್ಮ ವಿಲೇಜ್ ಟೌನು ಏನಿದೆಯೋ ಎಲ್ಲ ಎಂಟ್ರಿ ಮಾಡಾದಮೇಲೆ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಕೇಳುತ್ತೆ. ಸೊ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ನೀವು ಅಡ್ರೆಸ್ಗೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದು ನಿಮಗೆ ಕನ್ವೀನಿಯಂಟ್ ಆಗುತ್ತೋ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ ಇಲ್ಲಿ. ಸೊ ಕನ್ವೀನಿಯಂಟ್ ವೋಟರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಪ್ರಿವ್ಯೂ, ಸೊ ಪ್ರಿವ್ಯೂ ಕೇಳುತ್ತೆ. ಸೊ ನೀವು ಪ್ರಿವ್ಯೂನ ನೋಡಿಕೊಂಡು ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಒನ್ಸ್, ಸೊ ಇಲ್ಲಿ ಅಲೋ ಇಲ್ಲಿ ಟಿಕ್ ಮಾರ್ಕ್ ಮಾಡಿ, ಇಲ್ಲೂ ಟಿಕ್ ಮಾರ್ಕ್ ಮಾಡಿ, ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ನಿಮಗೆ ಪೇಮೆಂಟು ಕೇಳುತ್ತೆ. ಸೊ 50 ರುಪೀಸ್ ಪೇಮೆಂಟ್ ಆಗುತ್ತೆ ಇದು. ಇದಕ್ಕೆ ಚಾರ್ಜಸ್ ಇರುತ್ತೆ, 50 ರುಪೀಸ್ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇದು ಪೇಮೆಂಟು. ಸೊ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ನೀವು ಪೇಮೆಂಟು. ನೆಕ್ಸ್ಟು ಯಾವ ಥರ ಪೇಮೆಂಟ್ ಮೆಥಡ್ ಯಾವ ಥರ ನೀವು ಮಾಡ್ತೀರಾ ಅಂತ ಕೇಳುತ್ತೆ. ಸೊ ಪೇಮೆಂಟ್ ಮೆಥಡ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ಕೊಡುತ್ತೆ. ಸೊ ನೀವು ಪೇಮೆಂಟ್ ಮಾಡಾದಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ ನಿಮಗೆ SRN ID ಇರುತ್ತೆ, ಮತ್ತು ನಿಮ್ಮದು ಪೇಮೆಂಟ್ ಆಗಿರೋ ಡೀಟೇಲ್ಸ್ ಬಂದಿರುತ್ತೆ. ಸೊ ಇದ್ರ ಥರ ನೀವು ಅಪ್ಡೇಟ್ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.